ಯು ವಿಲ್ ಬಿ ಎ ಗೈಡಿಂಗ್ ಫೋರ್ಸ್. ಆ ಒಂದು ಪ್ರಜ್ಞೆ ನಿಮಗೆ, ಸಮಯ ಪ್ರಜ್ಞೆ ನಿಮಗೆ ಇದೆ. 5 ಬಾರಿ ಸತತವಾಗಿ ಆಯ್ಕೆ ಆಗಿರೋದು ಅಷ್ಟು ಸುಲಭ ಅಲ್ಲ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಗವಂತ ನಿಮಗೆ, ನಿಮ್ಮ ಕ್ಷೇತ್ರ ಜನತೆ ನಿಮ್ಮನ್ನು ಈ ಸ್ಥಾನಕ್ಕೆ ಕಳಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಮಹಾಜನತೆ ಸೋಲನ್ನೇ ನೋಡಲಿಲ್ಲ, ನೀವು ನಿಮ್ಮ ವಯಸ್ಸಿನಿಂದ, ಚಿಕ್ಕ ವಯಸ್ಸಿನಿಂದ ಸೋತವನು ಸತ್ತ, ಗೆದ್ದವನು ಸೋತ, ಸೋತವನು ಸತ್ತ ಅನ್ನಂಗೆ ಬೇಕಾದಷ್ಟು ಕಥೆ ಇದೆ. ಆದರೆ ನೀವು ಸೋಲ್ದೆ ನಿಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ರಾಜಕಾರಣ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನೀವು ಅದನ್ನು ಗೆಲುವನ್ನು ಸಾಧನೆ ಮಾಡಿಕೊಂಡು ಹೃದಯನ ಮಾಡ್ಕೊಂಡ್ಬಂದಿದ್ರಿ. ಅದು ರಾಜಕಾರಣ ನಾವು ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ತಮ್ಮ ನಾನು ಇಷ್ಟೇ ಹೇಳೋದು, ಈ ಅವಕಾಶನ ಸಮರ್ಥವಾಗಿ ಬಳಸ್ಕೊಂಡು ರಾಜ್ಯಕ್ಕೆ, ಯು ಆರ್ ಎ ನಾನ್ ಪಾರ್ಟಿ ಮ್ಯಾನ್ ನಾವು, ಯು ಆರ್ ವೆರಿ ಫ್ರೀಡಮ್, ಬಟ್ ಅಟ್ ದಿ ಸೇಮ್ ಟೈಮ್ ಗೌರ್ಮೆಂಟ್ ಆ್ಯಂಡ್ ಆಲ್ ಆಫ್ ಅಸ್ ಆರ್ ಕಮಿಟೆಡ್. ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದೆ. ಅಲ್ಲಿ ಕೊಟ್ಟಿರುವಂಥ ನಿಮಗೇನು ಒಂದು ಪುಸ್ತಕ ಇದೆ, ಏನು ಆ ಗ್ರಂಥ ಇದೆ, ಅದೇ ಬೈಬಲ್ಲು, ಅದೇ ಭಗವದ್ಗೀತೆ, ಅದೇ ಕಾನ್ಸ್ಟಿಟ್ಯೂಷನು, ಅದೇ ಕುರಾನು, ಅದನ್ನು ಇಟ್ಕೊಂಡು ತಾವು ನಮಗೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟು ಒಂದು ಮಾರ್ಗದರ್ಶನಕ್ಕೆ, ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು ಬಟ್ ಆ ಸ್ಥಾನ ದೊಡ್ಡದು, ಮೇಲೆ ಇರ್ತೀರಿ ನೀವು. ಮುಖ್ಯಮಂತ್ರಿಗಳು ನಿಮ್ಮ ಹತ್ರಕ್ಕೆ ಹೋಗಬೇಕು, ನಾನು ನಿಮ್ಮ ಹತ್ರಕ್ಕೆ ಬರಬೇಕು, ಅವರು ನಿಮ್ಮ ಹತ್ರಕ್ಕೆ ಬರಬೇಕು. ನ್ಯಾಯಬದ್ಧವಾಗಿ ಮೇಲೆ ಗಾಂಧೀಜಿ ನಿಮ್ಮ ತಲೆ ಮೇಲೆ ತಕ್ಕಡಿ ಇಟ್ಟಿದ್ದಾರೆ, ಅಲ್ಲಿ ಫೋಟೋನೂ ಇದೆ, ತಕ್ಕಡಿನೂ ಇದೆ. ಆ ಅದೆರಡನ್ನೂ ಕೂಡ ತಾವು ಉಪಯೋಗಿಸ್ಕೊಂಡು ಗಾಂಧೀಜಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಆರ್ ವಿಕ್ಟೋರಿಯಸ್ ಅಂತ. ಸೊ ನೀವು ಪಕ್ಷಕ್ಕೂ ತ್ಯಾಗ ಮಾಡಿದ್ದೀರಿ, ಅಧಿಕಾರಕ್ಕೂ ತ್ಯಾಗ ಮಾಡಿದ್ದೀರಿ. ದಯವಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಶುಭವನ್ನು ನಮ್ಮೆಲ್ಲರ ಪರವಾಗಿ ಹಾರೈಸ್ತೀನಿ. ನಮಸ್ಕಾರ.